ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಇವಾಗ ಶುರು ಮಾಡ್ತಿದ್ದೀನಿ. ನಾನು ನಿಮ್ಮ ಗಾನವಿ ವಿಜಯ್. ಒಂದೇ ಒಂದು ಲೈಕ್ ಮಾಡಿ, ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಲೇ ಪ್ಲೀಸ್. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಪ್ಲೀಸ್, ನಂಗೆ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ನಾವು ಊರಿಗೆ ಬಂದಿದ್ದೀವಿ ಅಂದ್ಬಿಟ್ಟು ಊರಲ್ಲವರೆಲ್ಲ ಮಾತಾಡಲ್ಲ ಇವರು ಅಂತ ಅಂದ್ಕೋಬೇಡಿ. ಮಾತಾಡೇ ಮಾತಾಡ್ತೀವಿ. ನಮ್ಮ ವಿಡಿಯೋಸ ಡೈಲಿ ಹಾಕೇ ಹಾಕ್ತೀವಿ. ಪ್ಲೀಸ್ ಡೈಲಿ ನಮಗೆ ಸಪೋರ್ಟ್ ಮಾಡಿ, ಡೈಲಿ ನೋಡ್ತಾ ಇರಿ ನಮ್ಮ ವಿಡಿಯೋನ. ನಮ್ಮ ವಿಡಿಯೋ ನೋಡಿ ನೀವು ತುಂಬ ಖುಷಿ ಖುಷಿಯಾಗಿರ್ತೀರಾ ಅನಿಸುತ್ತೆ ನನಗೇನೋ. ಅಷ್ಟು ಕಾಮಿಡಿಯಾಗಿ ಮಾಡ್ತೀವಿ ನಾವು. ಪ್ಲೀಸ್ ವಿಡಿಯೋನ ಫುಲ್ ನೋಡಿ ಫ್ರೆಂಡ್ಸ್. ಹಳ್ಳಿಗೆ ಬಂದಾಗ, ಮನೆ ಹತ್ರ ಬಂದಾಗ ನಮ್ಮ ದೇವಸ್ಥಾನ ಇರ್ತಾವಲ್ಲ, ಅವಕ್ಕೊಂದ್ಸಲ ವಿಸಿಟ್ ಹಾಕಲೇಬೇಕು. ಅಜ್ಜಿ ಹೋಗು ಹೋಗಿ ಅಂತಿತ್ತು. ನಾವು ಫಸ್ಟ್ ವಿಡಿಯೋ ಮಾಡಿದ್ದೆವಲ್ಲ, ಅದು ಇಲ್ಲಿಂದನೇ ಶುರು ಮಾಡಿದ್ದು. ರಂಗಸ್ವಾಮಿ ಬೆಟ್ಟ ಅಂತ ನಮ್ಮ ಮನೆಯಿಂದ 2 ಕಿಲೋಮೀಟರ್ ಇದೆ. ಅಲ್ಲಿಗೆ ಬಂದಿದ್ದೀವಿ ನಾನು, ನವಿ, ದಿವ, ಮೂರು ಜನನೂ, ನಮ್ಮ ಮಾವನ ಬೈಕ್ ಎತ್ಕೊಂಡು. ಅಲ್ಲಿ ಬಂದು ಇವತ್ತು ಯಾವುದೋ ಮದುವೆ ನಡೀತಿತ್ತು ಅನಿಸುತ್ತೆ ಆ ದೇವಸ್ಥಾನ ಹತ್ರ. ತುಂಬ ಕಾರ್ಗಳೆಲ್ಲ ನಿಂತಿದ್ದು, ಬೈಕು ಕಾರು. ಹಾಗೆ ಇವತ್ತು ಜಾತ್ರೆ ಬೇರೆ ಇತ್ತು ಊರೊಳಗೆ ನಿನ್ನೆ ರಾಮನವಮಿ ದಿನ. ಆಲ್ಮೋಸ್ಟ್ ಎಲ್ಲ ಊರಲ್ಲೂ ಇವಾಗ ಜಾತ್ರೆ ನಡೀತಾ ಇರುತ್ತೆ ರಾಮನವಮಿಗೆ. ಎಲ್ಲ ಊರಲ್ಲೂ ಈ ಟೈಮಲ್ಲಿ ಮಾಡ್ತಾರೆ ಜಾತ್ರೆ. ಇಂದ ಇಲ್ಲೇನು ಜಾಸ್ತಿ ಜನ ಇರಲಿಲ್ಲ, ಅಲ್ಲಿರ್ತಾರೆ ಜನ ಊರೊಳಗೆ. ಇದು ಬೆಟ್ಟ ಮೇಲಿರೋದು ರಂಗಸ್ವಾಮಿ ಅಂತ ಎಲ್ಲ ಬೆಟ್ಟದ ಇದ್ದೇ ಇರ್ತಾರಲ್ವಾ, ದೇವಸ್ಥಾನ ಇದ್ದೇ ಇರುತ್ತಲ್ವಾ. ಹಾಗೆ ನಮ್ಮೂರಲ್ಲೂ ಒಂದಿದೆ ರಂಗಸ್ವಾಮಿ ಬೆಟ್ಟ ಅಂತ. ನಮ್ಮೂರಿಗಿದು ಸ್ವಲ್ಪ ಫೇಮಸ್ ದೇವಸ್ಥಾನ ಹಳ್ಳಿ. ನಮ್ಮೂರು ಸುತ್ತಮುತ್ತ ಹಳ್ಳಿಗೆ ಇದೊಂದೇ ಬೆಟ್ಟ. ಇಲ್ಲಿ ಬಂದ ತಕ್ಷಣ ಫಸ್ಟು ಅಲ್ಲೇ ಗಾಡಿ ಹತ್ರನೇ ಸ್ಲಿಪ್ಪರ್ ಬಿಟ್ಬಿಟ್ಟು ಇಲ್ಲಿ ಕಾಲು ತೊಳ್ಕೊಂಡು ಹೋಗ್ತಾ ಇದ್ವಿ. ನಾನು, ನವಿ, ದಿವನೂ, ಮೂರು ಜನನೂ. ನಮ್ಮ ದಿವ ಕಾಲು ತೊಳಿದಾರೆ ನೋಡಿ, ನಮ್ಮ ನವಿಯವರು ಇರಲಿ ತೊಳಿರಿ ಅಂತ. ಇವಾಗ ತೊಳೆದಾಯಿತು, ಕರ್ಕೊಂಡು ಹೋಯ್ತಾ ಇದ್ದೀವಿ ದೇವಸ್ಥಾನ. ಎಷ್ಟು ಬಿಸಿಲು ಅಂದರೆ ನೋಡಿ, ಕಣ್ಣೇ ಬಿಡೋಕ್ಕಾಗಲ್ಲ ಅಷ್ಟೊಂದು ಬಿಸಿಲಿದೆ ಇಲ್ಲಂತೂ. ಅದು ಮೋಡ ಮುಚ್ಕೊಂಡಿದೆ ಆದರೂ ತುಂಬಾ ಬಿಸಿಲು. ಅಲ್ಲಿಂದ ಒಳಗಡೆ ಬಂದರೆ ಈ ರೀತಿ ಇದೆ ರಂಗಸ್ವಾಮಿ. ನಮ್ಮೂರಲ್ಲಿರೋ ರಂಗಸ್ವಾಮಿ ಇದು, ಬೆಟ್ಟದ ಮೇಲಿರೋದು. ಅಷ್ಟು ಕ್ಲಾರಿಟಿ ಕಾಣಲ್ಲ ನಿಮಗೆ. ಇಲ್ಲಿಂದನೇ ಆಶೀರ್ವಾದ ತಗೊಂಬಿಡಿ ನೀವು. ನಮ್ಮ ವಿಡಿಯೋಸ್ ನೋಡೋ ಎಲ್ಲರೂ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಬಂದಿದ್ದೀವಿ ನಾವಂತೂ. ನಮಗೂ ಒಳ್ಳೇದು ಮಾಡು, ನಮ್ಮ ವ್ಯೂವರ್ಸ್ಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಬಂದಿದ್ದೀವಿ. ತುಂಬ ಚೆನ್ನಾಗಿತ್ತು, ಜನ ಯಾರೂ ಇರಲಿಲ್ಲ, ಕಡಿಮೆ ಜನ ಇದ್ದರು. ಇವತ್ತು ಸೋಮವಾರ ಆಗಿದ್ದರಿಂದ ಅಲ್ಲಿ ಇನ್ನೊಂದು ಏನಪ್ಪ ಅಂದರೆ, ಈ ರೀತಿ ಒಂದು ಕಲ್ಲಿದೆ, ಏನೇ ನಂಬಿಕೆ ಇಟ್ಕೊಂಡು ದೇವರಲ್ಲಿ ಕೇಳಿಕೊಂಡ್ರೆ ಆ ಕಲ್ಲು ಆಗುತ್ತೆ ಇಲ್ಲ ಅಂತ ಹೇಳುತ್ತೆ. ಒಬ್ಬೊಬ್ಬರು ನಂಬಿಕೆ, ಒಬ್ಬೊಬ್ಬರು ನಂಬಲ್ಲ. ನಮ್ಮ ನವಿಯವರೇ ನಂಬಲ್ಲ ಅದನ್ನು. ಸೊ ನೀವೇ ತಿರುಗ್ತೀರಾ ಅಂತ ಅಂತಾಳೆ. ಅವ್ರ ಭಕ್ತಿಯಿಂದ ಕೂತ್ಕೊಂಡ್ರೆ ಆ ಕಲ್ಲು ಆಗುತ್ತಿಲ್ಲ ಅಂತ ದೇವರು ಯೋಚನೆ ಮಾಡ್ತಾನೆ, ಕೊಡ್ಲಾ ಬೇಡ ಇವ್ರಿಗೆ ಅಂತ ಹೇಳ್ಬಿಟ್ಟು ಕೊನೆಯೇ ಕೊಡ್ತಾನೆ. ಫಸ್ಟೇ ನೀವು ಹೋಗಿ ಕೂತ್ಕೊತಿದ್ದಂಗೆ ಕೊಡ್ತೀನಿ ಅಂತ ಅಂದ್ಕೊಳ್ಳಂಗಿಲ್ಲ. ಲಾಸ್ಟಲ್ಲಿ ಇವನಿಗೆ ಕೊಡಬೇಕು ಅಂದರೆ ಓಕೆ ಮಾಡ್ತಾನೆ ದೇವರು. ಆಮೇಲೆ ನಾನು ಒಂದು ಸಲ ಟ್ರೈ ಮಾಡ್ತೀನಿ, ಕೂತ್ಕೋತೀನಿ ಅಂದ್ಬಿಟ್ಟು ಕೂತ್ಕೊಂಡೆ. ನಮ್ಮ ನವಿಯ ಬೇಡ ರೀ ಅಂದರು, ಇರಲಿ ಬಿಡು ಒಂದು ಸಲ. ಯಾವತ್ತೂ ಕೂತಿಲ್ಲ, ಇದೇ ಫಸ್ಟ್ ಟೈಮ್ ಕೂತಿರೋದು. ತುಂಬ ವರ್ಷದಿಂದ ನೋಡ್ತಾನೆ ಇದೆ, ಚಿಕ್ಕ ಹುಡುಗನಿಂದ ಯಾವತ್ತೂ ಕೂತ್ಕೊಳಕ್ಕೆ ಹೋಗಿರಲಿಲ್ಲ. ಇವತ್ತು ಬಂದಿದ್ದಲ್ಲ ಸುಮ್ಮನೆ ಕೂತ್ಕೊಂಡೆ. ಅವ್ರು ತುಂಬ ಹೊತ್ತು ಕೂತಿದ್ದೆ ನಾನು. ಆಮೇಲೆ ನಾನೇ ಮೂವ್ ಮಾಡಿದೇನೋ, ಆ ದೇವರ ತಿರುಗಿಸ್ತೋ ಒಂದು ಗೊತ್ತಿಲ್ಲ ನನಗಂತೂ, ನಾನು ಅಬ್ಸರ್ವ್ ಮಾಡ್ದಂಗೆ. ಒಟ್ಟಿನಲ್ಲಿ ತಿರುಗ್ದೆ. ನಮ್ಮ ನವಿಯವರು ನಿಜಲ್ಲೂ ತಿರುಗ್ತಾ ಇದೆಯಾ, ಸುಳ್ಳು ಸುಳ್ಳು ತಿರುಗ್ತಾ ಇದೆಯಾ ಅಂತ ಹೇಳ್ತಾ ಇದ್ರು. ಬಂದಾದಮೇಲೆ ತಿರುಗಾಟ ಆದಮೇಲೆ ಫಾಸ್ಟಾಗಿ ತಿರುಗಿಸುತ್ತೆ ದೇವ್ರ ಮಾತ್ರ, ಅದು ನಮ್ಗೆ ಗೊತ್ತಾಗಲ್ಲ. ನನಗೂ ಗೊತ್ತಿಲ್ಲ, ನಾನೇ ತಿರುಗಿದ್ನ ದೇವರೇ ತಿರುಗಿಸ್ತೋ. ಏನಾದರೂ ಕೇಳ್ಕೊಂಡು ಹತ್ಕೊಳ್ಳಿ ಅಂತ, ಕೂತ್ಕೊಳ್ಳಿ ಅಂತ ಏನಾದ್ರು ಹೇಳಿದ್ರು. ಯಾರೂ ಜನ ಇರಲಿವಲ್ಲ, ನಾನೊಬ್ಬನೇ ಇದ್ನಲ್ಲ, ಬಿಡು ಹೋಗಲಿ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡೆ. ಅಲ್ಲಿಂದ ದೇವ್ರ ದರ್ಶನ ಆಯಿತು, ಮುಗಿಸ್ಕೊಂಡು ಇವಾಗ ಆಚೆ ಕಡೆ ಒಂದು ಕಂಬ ಇದೆ, ಆ ಕಂಬದ ಹತ್ರ ಪೂಜೆ ಮಾಡಿಸಾದ್ಮೇಲೆ ಬಂದು ಒಂದು ಕಾಯಿ ತಗೊಂಡೋಗಿದೆ ಎಕ್ಸ್ಟ್ರಾನ. ಆ ಕಾಯಿನ ಹಿಡ್ಗಾಯಿ ಹೊಡೆಯೋಣ ಅಂದ್ಬಿಟ್ಟು ಕರ್ಪೂರ ಹಚ್ಬಿಟ್ಟು ಹಿಡ್ಗಾಯಿ ಹೊಡೆಯೋಣ ಅಂತ ಹೋದು. ಇಲ್ಲಿ ಒಂದಿದೆ ಈ ದೇವರಿಗೆ ಏನಪ್ಪ ಅಂದರೆ ಹಿಡ್ಗಾಯಿ ಹೊಡೆದ್ರೇ ಖುಷಿ ಆಗ್ತಾನೆ. ಇಲ್ಲಿ ನಮ್ಮೂರಿಗೆ ಬಂದಾಗೆಲ್ಲ ಪ್ರತಿಯೊಂದು ಮನೆ ಹತ್ರನೂ, ಇವಾಗ ಅಡ್ಡೆ ದೇವರು ಇರುತ್ತಲ್ಲ ಅದನ್ನು ಹೊತ್ಕೊಂಬತ್ತಾರಲ್ವ, ಪ್ರತಿಯೊಂದು ಮನೆ ಹತ್ರನೂ ಒಂದೊಂದು ಕಾಯಿ ಹೊಡೆಸ್ಕೊಂಡೆ ಮುಂದಕ್ಕೆ ಹೋಗೋದು ದೇವರದು. ಸೊ ತೆಂಗಿನಕಾಯಿ ಅಂದರೆ ತುಂಬ ಇಷ್ಟ ದೇವರಿಗೆ, ಅದರಿಂದ ನಾವು ಒಂದು ತೆಂಗಿನಕಾಯಿ ಹೊಡ್ಕೊಂಬರೋಣ ಅಂದ್ಬಿಟ್ಟು ಕರ್ಪೂರ ಹಚ್ಬಿಟ್ಟು ಹೊಡ್ಕೊಂಡೋಗೋಣ ಅಂತ ಬಂದಿದ್ವಿ. ನಮ್ಮ ದಿವ ನೋಡ್ತಾ ಇದ್ದಾನೆ ಕರ್ಪೂರ ಹಚ್ಚುತ್ತಾ ಇರೋದವರಪ್ಪ ಹೆಂಗೆ ಹಚ್ತಾ ಇದ್ದಾನೆ ಅಂತ. ಇಲ್ಲಿ ಕರ್ಪೂರ ಹಚ್ಚೋದು ಯಾರೋ ಹಚ್ಚಿದ್ರು, ಅದಕ್ಕೇ ನಾವೂ ಸುರಿದ್ಬಿಟ್ಟು ಹಚ್ಬಿಟ್ಟು ಹಿಡ್ಗಾಯಿ ಹೊಡಿತೀವಿ. ಇವಾಗ ಬೆಂಕಿಪಟ್ಟಣನೂ ತಗೊಂಡೋಗಿದ್ದು ಅಲ್ಲೇ ಮಾರ್ತಾರೆ ಇದು ಕರ್ಪೂರ ಮತ್ತು ಬೆಂಕಿಪಟ್ಟಣನೂ, ನಾವು ತಗೊಂಡೋಗಿರಲಿಲ್ಲ ಅಲ್ಲೇ ತಗೊಂಬಿಟ್ಟು. ಹಾಗೆ ತೆಂಗಿನಕಾಯಿನೂ ಅಲ್ಲೇ ಸಿಕ್ತು, ಸಿಕ್ಕಿದಲ್ಲ ನಾವು ತಗೊಂಡೋಗಿದ್ದು ಮನೇಲಿ ನಮ್ಮದೇ ಕಾಯಿ ಬೆಳೆದಿದ್ದು. ಹುಷಾರು ಕೊಡಿ, ಪಾಪ ನಿಟ್ಕೊಂಡಿದ್ದು ನಮಗೆ ವಾಪಸ್ ಹೊಡ್ಬಿಡುತ್ತೆ ಅಂತ ನೋಡ್ಕೊಂಡು ಹುಷಾರು ಕೊಡಬೇಕು.
ನಮಸ್ಕಾರ ಮಾಡ್ಕೊಂಡು ಕಾಯಿ ಹೊಡೆದ್ಬಿಟ್ಟು ಅಲ್ಲೊಂದು ಕಲ್ಯಾಣಿ ಇದೆ, ಎಲ್ಲ ಕಾಯಿನ ಹಾಕಿದ್ರು ಏನಕ್ಕೆ ಅಂತ ಗೊತ್ತಿಲ್ಲ ರೀಸನು. ನಾವು ಹಾಕೋಣ ಏನೋ ಕೇಳ್ಕೊಂಬಿಟ್ಟು ಹಾಕಿದ್ರೆ ಎಡ್ ಬೀಳ್ತೋ ಟೈಲ್ ಬಿಡ್ತು ನೋಡಿಕೊಂಡು ಅಂದ್ಕೊಂಡು ಹಾಕ್ದೆ, ಎಡ್ ಬಿತ್ತು. ಅಲ್ಲಿಂದ ಇವಾಗ ಹೊರಡ್ತಾ ಇದ್ದೀವಿ. ಇನ್ನೇನು ಟೈಮ್ ಆಯ್ತಲ್ವಾ, ಬಿಸಿಲು ಬೇರೆ, ಕಾಲು ಬೇರೆ ಸುಡ್ತಾ ಇದ್ದು. ಆ ದೇವ್ರ ಸುತ್ತ ಒಂದು ರೌಂಡ್ ಹಾಕೊಂಬಿಟ್ಟು ಹೋಗೋಣ ಅಂದ್ಬಿಟ್ಟು. ಇಲ್ಲಿಂದ ಮೆಟ್ಲೂ ಇದೆ ಬೆಟ್ಟಕ್ಕೆ, 101 ಮೆಟ್ಲೇನೋ ಇದೆ ಅನಿಸುತ್ತೆ. ಇಲ್ಲಿಂದ ಒಂದು ನಡ್ಕೊಂಬರೋರು ಬರ್ಬೋದು ನೋಡಿ. ಈ ರೀತಿ ಎಲ್ಲ ಸುತ್ತಮುತ್ತ ಹೆಂಗಿದೆ ಕಾಡು, ಫುಲ್ಲು ಬೆಟ್ಟದ ಮೇಲೆ ಅಲ್ಲಿ ಇರೋದು ತುಂಬ ಚೆನ್ನಾಗಿದೆ. ಬಟ್ ಮಧ್ಯಾಹ್ನ ಟೈಮ್ ಬಂದರೆ ಕಾಲಂತೂ ಬೊಬ್ಬೆನೇ ಬಂದ್ಬಿಡ್ತು, ಅಷ್ಟು ಬಿಸಿಲು. ನಾವು ಅಲ್ಲಿ ನಿಂತ್ಕೊಳ್ಳೋಕೆ ಆಯ್ತಿರಲಿಲ್ಲ, ಮೆಟ್ಲ ತಕ್ಕ ಇದ್ದಿದ್ದು ಆಗೋಲ್ಲ. ಅಲ್ಲಿ ಹಿಡ್ಗಾಯಿ ಹೊಡೋದಲ್ಲ, ಅದರ ಕಾಯಿ ತಗೊಂಡು ತಿಂತಾ ಇದ್ದಾರೆ ನೋಡಿ. ನವಿಯವರು ನವಿಯವ್ರಿಗೆ ಕಾಯಿ ಅಂದರೆ ತುಂಬ ಇಷ್ಟ. ಯಾವ ನವಿಯವ್ರಿಗೆ ಇಂಥದ್ದು ಇಷ್ಟ ಇಲ್ಲ ಅನ್ನೋಂಗಿಲ್ಲ, ಪ್ರತಿಯೊಂದೂ ಇಷ್ಟನೇ. ಸೊ ಕಾಯಿ ತಗೊಂಡು ತಿಂತಾ ಇದ್ರೆ. ಇವಾಗ ಇದನ್ನ ನಾನು ನೋಡಿರ್ಲಿಲ್ಲ ಮುಂಚೆಲೆ, ಇವಾಗ ಹೊಸ್ದಾಗ ಮಾಡಿದ್ದಾರೆ ಅನ್ಸುತ್ತೆ ಇದನ್ನು ನಾಗಪ್ಪ. ಇಲ್ಲ ಮಾಡಿದ್ರು, ಆದ್ರೆ ನೀನು ನೋಡಿಲ್ಲ ಅಷ್ಟೇನೆ. ನಾವು ಹೋದಾಗ ನೋಡಿದೀನಿ, ಅಮರಗಿರಿ ನಾಗಕ್ಷೇತ್ರ ಅಂತ ಇದೆ. ಇದಾಗ ನೋಡಿಲ್ಲ ನೀನು. ಈ ಬಂಡೆಲೇನೆ ಅದು ಕಂಟಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ. ಆ ರೀತಿ ಇದೆ, ಚೆನ್ನಾಗಿದೆ ಒಟ್ನಲ್ಲಿ, ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಮುಂಚೆಲೆ ಈ ರೀತಿ ಇರಲಿಲ್ಲ. ಯಾರ್ದು ಮದುವೆ ಬೇರೆ ನಡೀತಾ ಇತ್ತು ಅಲ್ಲೇನೆ, ಮದುವೆ ಆಗೋಗಿತ್ತು ನಾವು ಹೋಗೋಷ್ಟಲ್ಲಿ. ಸೊ ಅಲ್ಲಿಂದ ಹಂಗೆ ನೋಡ್ಕೊಂಡು ಮುಗಿಸ್ಕೊಂಬಂದು ಇಲ್ಲಿ ಕೂತ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು ಅಂದ್ಬಿಟ್ಟು. ನಮ್ಮ ನವಿಯವ್ರು ಕೂತಿದ್ದಾರೆ ನೋಡಿ, ಕೂತ್ಕೊಂಬಿಟ್ಟು ನೀರು ಕುಡಿಯೋಣ. ನೀರು ಬೇರೆ ತಗೊಂಡು ಹೋಗಿದ್ದು ನೀರು ಪಾಪುಗೂ, ಅವಳು ಕುಡಿಯೋಣ ಅಂದ್ಬಿಟ್ಟು ಹುಡುಕ್ತಾ ಇದ್ದಾರೆ ಬ್ಯಾಗೊಳಗೆ ನೀರ. ಸುಸ್ತಾಗ್ಬಿಟ್ಟವ್ರೆ, ಒಂದು ರೌಂಡ್ ಹೊಡ್ಕೊಂಬಂದ್ರಲ್ವಾ, ರೌಂಡ್ ಹೊಡ್ಕೊಂಬಂದು ಸುಸ್ತಾಗಿಲ್ಲ, ಆ ಬಿಸಿಲಿಗೆ ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗಿದ್ರು. ಆಮೇಲೆ ತಣ್ಣಗೆ ಸೀಟ್ ಹಾಕಿದ್ದಾರೆ ಈ ಕಡೆ, ಅಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ. ನಮ್ಮ ದೇವಂಗ ಅದರಲ್ಲೇ ಕುಡ್ಸೋಕೆ ಹೋಗಿದ್ದಾರೆ, ಅದರಲ್ಲಿ ಕುಡಿಯೋಕೆ ಅವನಿಗೆ ಆಗಲ್ವಲ್ಲ, ನತ್ತಿ ಎತ್ಬಿಡುತ್ತೆ ಅಂದ್ಬಿಟ್ಟು ಅದೇ ಮುಚ್ಚಳಕ್ಕೆ ಬಿಡ್ಕೊಂಡು ಕುಡಿಸ್ತಾರೆ ಇವಾಗ ನೋಡಿ. ಅವನಿಗೆ ಖುಷಿ. ಈ ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ವಿ ಬೇಕಾದ್ರೆ ನೋಡಿ, ಒಂದು ಸಾಂಗ್ ಕೂರಿಸ್ಬಿಟ್ಟು ಚೆನ್ನಾಗಿದೆ ಅದು ನವಿಯರ್ ಅಕೌಂಟಲ್ಲಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ, ಗಾನಾ ವಿ ವಿಜಯ್ ಅಂತ ಇದೆ. ನಮ್ಮ ದಿವ ನೀರು ಕುಡಿತಾ ಇದ್ದೇನೆ. ಅಲ್ಲಿಂದ ಮುಗಿಸ್ಕೊಂಡು ದೇವಸ್ಥಾನ ಹಿಂದೆ ಫುಲ್ಲು ಬಂದರೆ ದೊಣ್ಣೆಪ್ಪ ಅಂತ ಮಾಡ್ತಾರೆ, ಪೂಜೆ ಗೀಜೆ ಮಾಡ್ತಾರೆ. ಅಲ್ಲಿ ಇದು ಕೋಲು, ಕೋಲನ್ನೇ ದೊಣ್ಣೆಪ್ಪ ಅಂತ ಪೂಜೆ ಮಾಡ್ತಾರೆ. ಈ ದೇವರಿಗೆ ಮಟನ್ ಮಾಡ್ತಾರೆ, ಒಳಗಡೆ ಇರೋ ರಂಗಸ್ವಾಮಿಗೆ ಮಟನ್ ಮಾಡೋಲ್ಲ. ಈಗ ಪ್ರತಿಯೊಂದು ದೇವಸ್ಥಾನದಲ್ಲೂ ಅಷ್ಟಲ್ವಾ, ಒಳಗಡೆ ಇರೋ ದೇವ್ರಿಗೆ ಮಾಡೋಲ್ಲ, ಆಚೆ ಇರೋ ದೇವ್ರಿಗೆ ಮಾಡ್ತಾರಲ್ವ, ಅದಿದೆಯೇ ದೊಣ್ಣೆಪ್ಪ ಅಂತ ಇದ್ರ ಹೆಸರು. ಅದಕ್ಕೆ ಚಿಕನ್ ಮಟನ್ ಎಲ್ಲ ಮಾಡ್ತಾರೆ, ಅಲ್ಲಿ ಬಂದು ಅಲ್ಲೇ ಎಡೆ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇವತ್ತು ಸೋಮವಾರ ಆಗಿರೋದ್ರಿಂದ ಯಾರೂ ಮಾಡಿಲ್ಲ, ಯಾರೂ ಬಂದಿಲ್ಲ. ನಾಳೆ ಎಲ್ಲ ಹೋಗಿ ಮಾಡ್ಕೊಂಬರ್ತಾರೆ ಮಾಡೋರು ಇದ್ದರು. ಅಲ್ಲಿಂದ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ವಾಪಸ್ಸು. ನಾನು ನವಿ ಎಲ್ಲರ ಪಾಪ ನಾನೇ ಇಟ್ಕೊಂಡಿದ್ದೀನಿ. ನವಿಯವ್ರಿಗೆ ಫುಲ್ ಸುಸ್ತಾಗಿ ಹೋಯ್ತು ಅಲ್ಲಿಂದ. ಈಗ ಈ ಬಿಸಿಲಿಗಂತೂ ಸಿಕ್ಕಾಪಟ್ಟೆ ಬಿಸಿಲು, ಒಳ್ಳೆ ಟೈಮು ಈ ಬಿಸಿಲಿಗೆ. ಈ ದೇವಸ್ಥಾನಕ್ಕೆ ಬರಬೇಕು ಅಂದರೆ ಬೆಳಗ್ಗೆ ಹೊತ್ತೆ ಬೇಗನೆ ಬರಬೇಕು, ಬರೀ ಕಾಲಲ್ಲಿ ಬಂದ್ರಂತೂ ಕಾಲೆಲ್ಲ ಸುಟ್ಟೋಗ್ಬಿಡುತ್ತೆ. ನಮ್ಮ ಮಾವನ ಗಾಡಿ ತಂದಿದ್ವಲ್ಲ, ಈಗ ಅದರಲ್ಲೇ ತಗೊಂಬಿಟ್ಟು ಕೆಳಗಡೆ ಹೋಯ್ತಾ ಇದ್ದೀವಿ ಇವಾಗ. ನಮ್ಮ ನವಿಯವ್ರು ಏನೋ ಹುಡುಕ್ತಾ ಇದ್ದಾರೆ ನೋಡಿ ಇಲ್ಲಿ. ಅವ್ರ ಹೆಸರು ಬರೆದಿದ್ದಂತೆ ನಾನು ತುಂಬ, ಅಂದರೆ ಇವರು ನೋಡೋಕೆ ಬಂದಿದ್ನಲ್ಲ ಅವತ್ತು ಬರೆದಿದ್ದಂತೆ, ಆ ಹೆಸರಿದೆಯಾ ಅಂತ ಹುಡುಕ್ತಾ ಇದ್ದಾರೆ. ಇಲ್ವಾ, ಫೈನಲಿ ನಮ್ಮ ನವಿ ಕಣ್ಣಿಗೆ ಸಿಕ್ಬಿಡ್ತು. ಅದನ್ನೇ ಮಾರ್ಕ್ ಮಾಡ್ತಾ ಇದ್ದಾಳೆ ಮತ್ತೆ, ವಿ ಜಿ ಅಂತ ಬರೆದಿದ್ದೆ ನಾನು. ನನ್ನ ಹೆಸರು ವಿ ಅಲ್ವಾ, ಇವಳ ಹೆಸರು ಗಾನವಿ ಅಲ್ವಾ. ಸಣ್ಣ ಪುಟಾಣಿ ಅದು ತುಂಬ ಚಿಕ್ಕ ಮರ ಇತ್ತು 2 ವರ್ಷದ ಹಿಂದೆ, ಚಿಕ್ಕದಾಗಿ ಮುದ್ದಿದ್ದಲ್ಲಿ ಆಡ್ಬಿಡ್ಸ್ಬಿಟ್ಟು ಆ ಕಡೆ ಒಂದು ವಿ ಈ ಕಡೆ ಒಂದು ಜಿ ಅಂತ ಬರೆದಿದ್ದೆ ನಾನು ಈ ದೇವಸ್ಥಾನಕ್ಕೆ ಬಂದ್ಬಿಟ್ಟು. ಫಸ್ಟ್ ವಿಡಿಯೋ ಶುರು ಮಾಡಿರೋದು ನಾವು ಈ ದೇವಸ್ಥಾನದಿಂದನೇ, ಈ ದೇವಸ್ಥಾನಕ್ಕೆ ಬಂದಿದ್ದು. ಹಾಂ ಕಾಣಿಸ್ತೈತಿ ಬಿಡು, ಎಲ್ಲ ಕೈತಾಗಿ ಯಾರ್ಯಾರಿಗೆ ಕಾಣಿಸ್ತು ಕಮೆಂಟ್ ಹಾಕಿ. ಸರಿಯಾಗಿ ಕಾಣಿಸ್ತಾ ಇಲ್ಲ. ಸೊ ಮಧ್ಯಕ್ಕೆ ದಿವ ಅಂತಲೂ ಬರಿತಾ ಇದ್ದಾರೆ ಈ ಸಲ, ದಿವಂದು ಇರಲಿ ಅಂತ. ನಮ್ಮ ದಿವಂದು ಇರಲಿ ಅಂತ ಹೇಳ್ಬಿಟ್ಟು ಬರೋದ್ರಲ್ವಾ, ಅದಾದಮೇಲೆ ಕಾಮಿಡಿ ಮಾಡ್ಕೊಂಡು ಹಂಗೆ ಹೋಯ್ತಾ ಇದ್ವಿ ಕೆಳಗಡೆ. ನಿಧಾನಕ್ಕೆ ಹೋಗ್ತಾ ಇದ್ದೆ ನಾನು, ಫಸ್ಟಾಗಿ ಹೋಗ್ರಿಗೆ ಅಂತ ಹೇಳ್ತಾ ಇದ್ರು. ಮುಂದೆ ಕೂತ್ಕೊಂಡಿದ್ದೆ ನಮ್ಮ ದಿವ, ಹುಟ್ಟು ತರಲೆ ಪುಟ, ಮುಂದೆ ಸುಮ್ಮನೆ ಕೂತ್ಕೊಳ್ಳೋದ. ಬೆಳೀತಾ ಬೆಳೀತಾ ಕೂತ್ಕೊಳ್ಳೋದೇ ಇಲ್ಲ, ಸುಮ್ಮನೆ ಖ್ಯಾತೆ ಮಾಡ್ತಾನೇ ಇರ್ತಾರೆ. ಅದಾದಮೇಲೆ ದಿವನ ಇಟ್ಕೊಂಬಿಟ್ಟು ಕೆಳಗಡೆ ಹೋಯ್ತಾ ಇದ್ವಿ ನೋಡಿ. ಇವಾಗ ನಮ್ಮ ನವಿಯವ್ರು ಒಂದು ಕೈಲಿ ಇಟ್ಕೋತಾರೆ, ಇವಾಗ ನಾನು ಹಂಗೆ ಮೂವ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮೆತ್ತಗೆ. ಅಲ್ಲಿಂದ ಬಂದರೆ ಕೆಳಗಡೆ ಇಲ್ಲಿ ಪಾದದ ಕಲ್ಲು ಅಂತ ಇದೆ, ಅಲ್ಲಿ ಆ ನಾಯಿ ಮರಿ ನೋಡಿ. ಆ ನಾಯಿ ಮರಿ ನೋಡ್ಕೊಳ್ಳೋರು ಯಾರಿಲ್ಲ ಪಾಪ. ನಮ್ಮ ನವಿಯವರು ಅಯ್ಯೋ ಪಾಪ ನಾಯಿ ಮರಿ, ಆ ನಾಯಿ ಮರಿಗೆ ಊಟ ಯಾರು ಹಾಕ್ತಾರೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದರು. ಅದಕ್ಕೆ ನೀವೇ ಹಾಕ್ರಿ ಅಂತ ಹೇಳಿದೆ. ನಾವು ತೆಂಗಿನಕಾಯಿ ಕೊಡೋಕೆ ಹೋದ್ರು ತಿನ್ನಲಿಲ್ಲ, ಅದು ಹೊಂಟೋಯ್ತು. ಹಾಗೆ ಕರ್ಪೂರ ಹಚ್ಚಿಬಿಟ್ಟು ಕಾಯಿ ಹೊಡೆದ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಹೇಳಿದ್ದು.
ಕರ್ಪೂರನ ಹಚ್ಬಿಟ್ಟು ನಾನು ಒಂದು ಹಿಡ್ಗಾ ಇತ್ತು ಅದನ್ನು ನಾವು ನವಿಕೆಲ್ಲ ಒಡ್ಸೋಣ ಅಂತ ಹೇಳ್ಬಿಟ್ಟು ನಾನು ಕರ್ಪೂರ ಹಚ್ಬಿಟ್ಟು ಬಂದೆ ಈ ಕಡೆಗೆ ತಗೊಂಬಿಟ್ಟು ಕುಂಕುಮ ಹಚ್ಕೊಂಡು ನಮ್ಮ ನವಿಗೂ ದಿವಂಗೂ ಹಚ್ಬಿಟ್ಟು ಕಳಿಸ್ದೆ. ಇನ್ನೊಬ್ರು ಯಾರು ಬಂದಿದ್ರು ಅವ್ರೂ ಪೂಜೆ ಮಾಡಿಕೊಂಡು ಆ ಕಲ್ಲು ಮೇಲುಗಡೆ ತಿರುಗ್ತೈತಲ್ಲ ಅದೇ ಥರ ಇಲ್ಲೂ ಒಂದಿದೆ. ಆದರೆ ಇಲ್ಲಿ ಯಾರು ಪೂಜೆಗಾರರು ಯಾರಿಲ್ಲ, ಅವ್ರು ಇಷ್ಟ ಕೂತ್ಕೊಂಡೆ ಕೂತ್ಕೊಬೋದು. ಒಂದು ಕಲ್ಲು ಇಟ್ಟಿದ್ದಾರೆ ಅವರೇನೇ ನೋಡಿ ತಿರುಗ್ತಾ ಇದ್ದಾರೆ, ನಮ್ಮ ನವಿ ನೋಡ್ತಾ ಇದ್ದಾಳೆ ಓ ನಾನು ಕೂತ್ಕೋಬೋದಲ್ಲ ಅಂತ ನಮ್ಮ ನವಿ ಖುಷಿ. ಯಾರಿಲ್ವಲ್ಲ ಇಲ್ಲಿ ಅಂತ ಅವಳಿಗೆ ಭಯ ಮೇಲುಗಡೆ ಕೂತ್ಕೊಳ್ಳೋಕ್ಕೆ, ಯಾರು ಮುಂದೆ ಬಿದ್ದೋಗ್ಬಿಟ್ರೆ ಅಂತವ ಶೇಪೋಟ್ ಹಾಕ್ತೀನಿ ಅಂತವ. ಇವಾಗ ಅವಳ ಮಗಂಗೆ ಅದು ಏನಪ್ಪ ಅಂತಾರೆ ಅದನ್ನು ಮಂಗಳಾರತಿನ ತಂದು ಕೊಡ್ತಾ ಇದ್ದಾರೆ. ಇವಾಗ ಅಡ್ಡ ಬೀಳ್ತಾ ಇದ್ದಾರೆ ನೋಡಿ ಆಂಜನೇಯನ ದೇವಸ್ಥಾನ ಇಲ್ಲಿರೋದು. ಇವಾಗ ಈ ಕಾಯಿ ಹೊಡಿತಾರೆ ನೋಡಿ, ಫುಲ್ಲು ನಿಮಗೆ ನಗು ಬರುತ್ತೆ ಅನಿಸುತ್ತೆ, ಒಂದು ಚೂರೂ ಹೊಡೆದೋಗಲ್ಲ, ಕರೆಕ್ಟಾಗಿ ಎರಡು ಹೋಳಾಗುತ್ತೆ. ನಂತಕ್ಕೆ ಬರ್ತೈತೆ ನಾನು ಹಿಂದೆ ಹಿಂದೆ ಓಡೋದೆ ಆ ಕಾಯಿನ ತಂಡೋಗ್ಬಿಟ್ಟು ಕರೆಕ್ಟಾಗಿ ಹೆಂಗಿರ ಎರಡು ಹೋಳು ಮಾಡಿದ್ಯಾಳೋ ಅಲ್ಲೇ ತಂಡೋಗಿಡು ದೇವ್ರ ಹತ್ರಕ್ಕೆ ಅಂತ ಹೇಳಿದೆ. ಸರಿ ಹಂಗೆ ಮಾಡ್ತೀನಿ ಅಂತ ಹಂಗೆ ತಂಡೋಗಿರ್ತಾಳೆ. ಒಂಚೂರು ಏನಾಗಿಲ್ಲ ಅಂದ್ಬಿಟ್ಟು ಹಿಂಗೆ ನೋಡ್ತಾ ಇಲ್ಲ. ಆಮೇಲೆ ಅಲ್ಲಿ ಗಿಡಕ್ಕೆ ಹೋಗ್ತಾ ಅಲ್ಲಿ ಬೇಡ ಇಲ್ಲೇ ಬಾ, ಇನ್ನೊಂಚೂರು ಆಚೆನೆ ಇಡು, ನಾಯಿ ಪಾಯಿ ಯಾವ್ದಾರು ತಿನ್ಕೋತವೆ ಅಂತ ಹೇಳ್ತೀನಿ. ಹ್ಞೂ ಸರಿ ಅಂದ್ಬಿಟ್ಟು ವಾಪಸ್ ತಂದು ಇಲ್ಲೇ ಇಡ್ತಾರೆ ಆಚೆನೆ. ನಾಯಿಗಳು ಯಾವ್ದಾರು ತಿನ್ಕೊಳ್ಳಿ ಅಂದ್ಬಿಟ್ಟು ಇನ್ನೇನು ದೇವರೇನು ತಿನ್ನೋಕೆ ಹೋಗಲ್ವಲ್ಲ ಅಷ್ಟೇ, ಒಂದು ಗಿಡಗಾಯಿ ಒಂದು ಬೇಕಷ್ಟೇ. ಅದಾದಮೇಲೆ ನೋಡಿ ಇವಾಗ ನಮ್ಮ ನವಿಯವರು ಕಲ್ಲಲ್ಲಿ ಕೂತ್ಕೊಳ್ಳೋಕೆ ಹೋಯ್ತಾರೆ. ಪರವಾಗಿಲ್ಲ ಕೂತ್ಕ ನಮ್ಮ ನವಿಯವ್ರು ನೋಡಿ ಮೇಲೆಲ್ಲ ಕೂತ್ಕೊಳ್ಳಿಲ್ಲ, ಇಲ್ಲಿ ಪಾದದ ಕಲ್ಲು ಅಂತ ಇದೆ ಇಲ್ಲಿ ಇಲ್ಲಿ ಕೂತ್ಕೊತೀನಿ ಅಂತ ಬಂದಿದ್ದಾರೆ. ಯಾರು ಇಲ್ಲವಲ್ಲ ಬಿದ್ದುಬಿಡ್ತೀನಿ ಅಂತ ಭಯ, ಯಾರಿಲ್ಲ ಅಂತ ಕೂತ್ಕೊತೀನಿ ಅಂತ ಅವಳಿಲ್ಲ. ಯಾವುದೋ ಬೈಕ್ ಹೋಯ್ತೈತೆ ಹೋಗ್ಲಿರು ನೋಡಿ, ಇವಾಗ ಕೂತ್ಕೋತಾರೆ. ಏನಾದ್ರು ಕೇಳ್ಕೊಂಬಿಟ್ಟು ಕೂತ್ಕೊಳ್ಳಿ. ಮೇಲ್ಗಡೆ ಚಂದ, ಅಲ್ಲಿ ಟೈಲ್ಸ್ ನೆಲ ಅಲ್ವಾ. ಇವಳು ಲೈಫಲ್ಲಿ ಯಾವತ್ತು ಬಿದ್ದೇ ಇಲ್ಲ ಅನ್ನೋ ರೀತಿ ಹೇಳ್ತಾರೆ, ಭಯ ಭಯ ಭಯ. ಅದಕ್ಕೆ ಕೂತ್ಕೊ ಏನಾಗಲ್ಲ ಅಂತ ಹೇಳ್ಬಿಟ್ಟು ಕುಂಡ್ರಿಸಿದ್ದೀನಿ, ಮೇಲೆ ಕೂತ್ಕೊಂಡಿಲ್ಲ ಇಲ್ಲಾರು ಕೂತ್ಕೋ ಅಂತ. ಭಕ್ತಿಯಿಂದ ಕೇಳ್ಕೊಂಡ್ರೆ ಮಾತ್ರ ತಿರುಗುತ್ತಿಲ್ಲ ಅಂದರೆ ತಿರುಗಲ್ಲ. ಇದಾದಮೇಲೆ ಓ ಯಾಕೋ ತಿರುಗ್ತಾ ಇಲ್ಲ ಅಂದ್ಬಿಟ್ಟು ಎದ್ದೇಳ್ತಾರೆ ನಮ್ಮ ನವಿಯವರು. ಆಮೇಲೆ ಒಳಗಡೆ ತಣ್ಣಗೆ ಹಾಕತ್ತೀನಿ, ಒಳಗಡೆ ತಣ್ಣಗೆ ಹಾಕಿ ಕೂತ್ಕೊಂಡಿದ್ದಾರೆ ನೋಡಿ, ಕೈ ಮುಖಂಗೆ ಕೂತಿದ್ದಾರೆ ತಿರುಗಪ್ಪ ದೇವರೇ ಅಂತ. ಅದು ತಿರುಗ್ತಾ ಇಲ್ಲ. ಆಮೇಲೆ ಅವರೇ ನಾನು ಹೇಳಿದೆ ತಿರುಗಿಸ್ರಿ ನೀವೇನೇ ಒಂದು ಚೂರು ತಿರುಗಿಸ್ರಿ ಅದು ತಿರುಗುತ್ತೆ ಅಂತ ಹೇಳಿದೆ. ಆಮೇಲೆ ರೈಟಿಗೇನ ತಿರುಗಿಸ್ಕೋತಾರೆ ನೋಡಿ ನಮ್ಮ ದಿವ ಇಲ್ಲಿ ಕೂತ್ಕೊಂಡು ನಾನು ಅವ್ನು ಇಲ್ಲಿ ಕೂತಿದ್ದೀವ ಬೈಕ್ ಮೇಲೆ, ಅವರು ಅಲ್ಲಿ ಅಷ್ಟೊತ್ತಿಗೆ ತಿರುಗ್ತಾ ಇರ್ತಾರೆ. ನಾನು ಹೇಳ್ಕೊಡ್ತೀನಿ ತಿರುಗ್ರಿ ಒಂದು ಚೂರು ಬಲಗಡೆಗೆ ತಿರುಗ್ರಿ ತಿರುಗುತ್ತೆ ಅಂತ. ಹ್ಞೂ ಆಯಿತು ನೋಡೋಣ ಇರೋ ಅಂದ್ಬಿಟ್ಟು ನನಗೆ ಯಾಕೋ ದೇವ್ರ ಮೇಲೆ ನಂಬಿಕೆನೆ ಇಲ್ಲ, ನಿಮಗೆ ಮಾತ್ರ ತಿರುಗುತ್ತೆ ನನಗೆ ತಿರುಗಲ್ಲ, ಸಿಗಂಗಿದ್ರೆ ನನಗೂ ತಿರುಗಬೇಕು ಅಂತ ಹೇಳ್ದು ಒಂಥರ ವಾದ. ಹ್ಞೂ ಮತ್ತೆ ನನಗೂ ತಿರುಗಬೇಕು, ಅದೇನು ನಿಮಗೆ ಮಾತ್ರ ಒಳ್ಳೇದು ಮಾಡೋದು ನನಗೆ ಮಾತ್ರ ಕೆಟ್ಟೋದು ಮಾಡೋದು, ತಿರುಗಬೇಕು ನಾನು ಏನು ಬೇಡ್ಕೊಂಡಿದ್ದೆ ಅದು ಆಗಬೇಕು ತಾನೇ. ಅದು ನೀವು ಅದು ಮೋಸ ತಿರುಗಬೇಕು ಅಂದರೆ ಮೇಲೇ ಕೂತ್ಕೊಂಡು ತಿರುಗಬೇಕಾಯ್ತು ಮೇಲೆ ಕಡೆ. ನಾನು ತಿರುಗ್ತೀನಿ ಅಲ್ಲಿ ಅಲ್ಲಿ ಅಂದರೆ ಏನಾದ್ರು ಪೂಜೆ ಮಾಡಿ ಇಡ್ತಾರೆ ಕೂತ್ಕೊಳ್ಳಿ ಅಂತ. ಅವಾಗ ಅವಯ್ಯ ತಿರುಗ್ತು ತಾನೆ, ಅವಯ್ಯ ತಿರುಗ್ತು ಮತ್ತೆ ನಾನೇ ತಿರುಗಲಿಲ್ಲ. ಓ ನೋಡಿ ಕೂತ್ಕೊಂಡು ಆಟ ಆಡ್ತಾ ಇದ್ದಾಳೆ ಅಲ್ಲಿ ಇಲ್ಲ. ಆಮೇಲೆ ಅಲ್ಲಿಂದ ಮುಗಿಸ್ಕೊಂಬಂದು ಬಿಸಿಲಲ್ಲಿ ಬಂದವಲ್ಲ ಅಲ್ಲಿ ಗೇಟ್ ಹತ್ರ ವಾಟರ್ ಮೆಲನ್ ಮಾರ್ತಿದ್ರು ಅದು ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಅದನ್ನು ಪೈನಾಪಲ್ನೇ ಎರಡು ಪ್ಲೇಟ್ ತಗೊಂಡು ತಿಂತಾ ಇದ್ದೀವಿ ನಾನು ದಿವ ಮತ್ತು ನವಿಯವರು. ನಮ್ಮ ನವಿಯವರಿಗೆ ಪೈನಾಪಲ್ ಇಷ್ಟ, ಪೈನಾಪಲ್ಲು ಹಾಕ್ಸ್ಕೊಂಡಿದ್ದಾರೆ, ಅದನ್ನೆಲ್ಲ ವಾಪಸ್ ನನಗೆ ಕೊಡ್ತಾರೆ ಒಂದೆರಡು ಪೀಸ್ ತಿಂದ್ಬಿಟ್ಟು. ವಾಟರ್ ಮೆಲನ್ ಚೆನ್ನಾಗಿತ್ತು, ಆ ಬಿಸಿಲಲ್ಲಿ ಬಂದಿದ್ಕೋ ಅದಕ್ಕೂ ತಂಪಾಗಿತ್ತು. ಆಮೇಲೆ ಇದು ಬಂದು ಚಿಕ್ಕವನಹಳ್ಳಿ ಗೇಟು ಅಂತ, ಯಾರು ಗೊತ್ತಿದ್ರೆ ಕಮೆಂಟ್ ಹಾಕಿ. ಚಿಕ್ಕವನಹಳ್ಳಿ ಗೇಟ್ ಹಾಸನ ಜಿಲ್ಲೆನೇ ಇದುವೆ. ಅಲ್ಲಿಂದ ಬಸ್ ಬಂತು ಚಂದ್ರಪಟ್ಟಣ ಟು ತಿಪ್ಟೂರು ಓಡಾಡುತ್ತೆ ಈ ಬಸ್ಸು. ತಿಪ್ಟೂರು ಅಂತ ಇದೆ ಬರೆದಿದೆ, ಕಾಣಿಸುತ್ತೋ ಕಾಣಿಸಲ್ಲ ನಿಮ್ಗೆ ಗೊತ್ತಿಲ್ಲ. ಈ ಬಸ್ಸು ಎಕ್ಸ್ಪ್ರೆಸ್ಸು ಇದೇ ಸ್ಕೂಲಲ್ಲಿ ನಾನು ಓದಿದ್ದು, ಅದಕ್ಕೆ ನಮ್ಮ ನವಿಯವರು ಇದೇ ಸ್ಕೂಲಲ್ಲಿ ನಮ್ಮ ಅಪ್ಪನ ಓದಿದ್ದು ನೀನು ಒಬ್ಬನೇ ಓದಿಲ್ಲ ಅಂತ ಹೇಳ್ತಾ ಇದ್ರು, ರೇಗಿಸ್ತಾ ಇದ್ರು. ನಾನು ನನ್ನ ಕ್ಲಾಸ್ಮೇಟ್ ಆಗಿದ್ರೆ ಅಂತ ನಾನು ಕೇಳ್ತಿದ್ದೆ. ಇಲ್ಲ 30 ವರ್ಷದಿಂದ ಈ ಸ್ಕೂಲ್ ಇದೆ, ನಮ್ಮಪ್ಪ ಓದಬೇಕಾದ್ರೆ ಇತ್ತು ಇವಾಗಲೂ ಇತ್ತೆ ಅಂತ ಹೇಳ್ತಾ ಇದ್ರು. ಅದಾದಮೇಲೆ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ವಿ. ಯಾವಾಗ ಬಂದರೂ ಇವರು ತೋರಿಸ್ತಾರೆ ಇದು ನನ್ನ ಸ್ಕೂಲು ಅಂತ, ನಮ್ಮ ಅಪ್ಪನೂ ತೋರಿಸ್ತಾರೆ ಇದು ನನ್ನ ಸ್ಕೂಲು ಅಂತ.
ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತಾಯಿದ್ವಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನಾನು ಇಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತೀರಿ. ಬೈ ಬೈ, ಲವ್ ಯು, ಟೇಕ್ ಕೇರ್. ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಟಾಟಾ, ಬಾಯ್ ಬಾಯ್, ಸಿ ಯು.